ಇನ್ನು ಬೆಳಗಾವಿಯಿಂದ ಒಂದು ಸುದ್ದಿ ಇದೆ, ನಿಮಗೆಲ್ಲ ಗೊತ್ತೇ ಇದೆ. ಒಂದು ಸರ್ಕಾರವನ್ನು ಕೆಡುವುದಕ್ಕೆ ಕಾರಣವಾಗಿದ್ದು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್. ಈಗ ಆ ಚುನಾವಣೆ ಮತ್ತೆ ಬಂದಿದೆ. ಇವತ್ತು ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ. ಶ್ರೀಮಂತ ಬ್ಯಾಂಕ್ನ ಚುಕ್ಕಾಣಿ ಹಿಡಿಯೋದಕ್ಕೆ ಮೂವರು ಸಾಹುಕಾರರ ಮಧ್ಯೆ ಜಂಗಿ ಕುಸ್ತಿ ನಡೀತಾ ಇದೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ 13 ಜನ ನಿರ್ದೇಶಕರು ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮೂವರು ಚುನಾವಣೆಯಲ್ಲಿ ಆರಿಸಿ ಬಂದಿದ್ದರು. ಇನ್ನು ಜಾರಕಿಹೊಳಿ ಮತ್ತು ಕತ್ತಿ ಸಾಹುಕಾರ್ ಚುನಾವಣಾ ದಿನಾಂಕ ನಿಗದಿಯಾಗ್ತಾ ಇದ್ದಂತೆ ವಿರೋಧಿಗಳಾಗಿದ್ದಾರೆ. ಮತ್ತೊಮ್ಮೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಗಾದಿ ಮೇಲೆ ಕಣ್ಣಿಟ್ಟಿರುವ ರಮೇಶ್ ಕತ್ತಿಯನ್ನು ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಮಾಡುವಂತೆ ಕತ್ತಿ ಬ್ರದರ್ಸ್ ಸವದಿಗೆ, ಲಕ್ಷ್ಮಣ ಸವದಿ ಅವರಿಗೆ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ.